ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಪೋಸ್ಟ್ ನಾನು ವಿದ್ಯಶ್ರೀ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಹೆಡ್ಲೈನ್ಸ್ ಮೈಸೂರಲ್ಲಿ ಮುಂದುವರಿದ ನರಹಂತಕನ ಭೇಟಿ ಮೂರು ದಿನ ಕಳೆದರೂ ಪತ್ತೆಯಾಗಿಲ್ಲ ಚಿರತೆ ಶೋಧ ಕಾರ್ಯಕ್ಕೆ ಶಾಪ್ ಶೂಟರ್ಸ್ ಎಂಟ್ರಿ ಕಂಡಲ್ಲಿ ಗುಂಡು ಹಾರಿಸೋಕೆ ಆದೇಶ ಕೋಲಾರದಲ್ಲೂ ಕಾಡ್ತಾ ಇದೆ ಚಿರತೆಯ ಆತಂಕ ಓಬಟ್ಟಿ ಗ್ರಾಮದ ಬಳಿ ಕುರಿ ಕೋಳಿ ತಿಂದು ಜನರಿಗೆ ಕಾಟ ರಾತ್ರಿ ಹೊತ್ತು ಮನೆಯಿಂದ ಹೊರಗೆ ಕಾಲಿಡೋಕು ಗ್ರಾಮಸ್ಥರಿಗೆ ಭಯ ಚಾಮರಾಜನಗರದ ಹಳ್ಳಿಗಳ ಬಳಿ ಹುಲಿಗಳು ಪ್ರತ್ಯಕ್ಷ ಹಗಲು ಹೊತ್ತಿನಲ್ಲಿ ಕಾಡಿನಲ್ಲಿದ್ದು ರಾತ್ರಿ ಗ್ರಾಮಕ್ಕೆ ಲಗ್ಗೆ ಗ್ರಾಮೀಣ ಜನರ ನಿದ್ದೆಗೆಡಿಸಿದ ವ್ಯಾಘ್ರಗಳ ಓಡಾಟ ತುರಹಳ್ಳಿ ಅರಣ್ಯ ವಲಯದಲ್ಲಿ ಅರಣ್ಯಾಧಿಕಾರಿಗಳಿಂದ ರೌಂಡ್ಸ್ ನಿನ್ನೆ ರಾತ್ರಿ ಇಡೀ ಕಾಡಿನಲ್ಲಿ ಸಂಚಾರ ಮಾಡಿದ್ದು ಚಿರತೆಯ ಸುಳಿವಿಲ್ಲ ಎರಡೆರಡು ತಂಡಗಳಾಗಿ ಕಾಡು ಮೃಗ ಸೆರೆ ಹಿಡಿಯೋಕೆ ಸಜ್ಜು ಮೂಡಲಬಾಗಿಲು ಆಂಜನೇಯನಿಗೆ ವಿಶೇಷ ಪೂಜೆ ಶ್ರೀರಂಗಪಟ್ಟಣದಲ್ಲಿ ಹಿಂದೂ ಜಾಗರಣ ವೇದಿಕೆ ಸಂಕೀರ್ತನ ಯಾತ್ರೆ ರಂಗನಾಥನ ಸನ್ನಿಧಿಯಲ್ಲಿ ಮೊಳಗಿದ ಹನುಮ ಜಪ ಕೊಪ್ಪಳದ ಅಂಜನಾದ್ರಿ ಬೆಟ್ಟದಲ್ಲಿ ಹನುಮ ಮಾಲಾ ವಿಸರ್ಜನೆ ಅಂಜನಾದ್ರಿ ಸುತ್ತಮುತ್ತ ಪೊಲೀಸರ ಕಣ್ಗಾವಲು ಗಂಗಾವತಿ ನಗರದಾದ್ಯಂತ ನೂರಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾ ಅಳವಡಿಕೆ ಜಿಗರಿ ದೋಸ್ತಿ ನಡೆ ಬಗ್ಗೆ ಸಚಿವರಿಗಿದ್ಯಾ ಅಸಮಾಧಾನ ಜನಾರ್ದನ ರೆಡ್ಡಿ ನಡೆಯಿಂದ ಮುನಿಸಿಕೊಂಡ್ರ ರಾಮುಲು ಗಣಿಧಣಿಯ ಮೊಮ್ಮಗಳ ನಾಮಕರಣದಿಂದ ದೂರ ಉಳಿದಿದ್ಯಾಕೆ ನನಗೆ ಮುಂಚೆ ಜೈಪುರ್ ಸ್ವಾಮೀಜಿ ತಂಗಿ ಮದುವೆ ಇತ್ತು ಹೀಗಾಗಿ ನಾನು ಜನಾರ್ದನ ರೆಡ್ಡಿ ಮೊಮ್ಮಗಳ ನಾಮಕರಣಕ್ಕೆ ಹೋಗಿಲ್ಲ ಇದಕ್ಕೆ ರಾಜಕೀಯ ಅರ್ಥ ಕಲ್ಪಿಸಬೇಡಿ ಎಂದ ಸಚಿವ ಶ್ರೀರಾಮುಲು ಈ ಎಲೆಕ್ಷನ್ ನಲ್ಲಿ ಚಿತ್ತಾಪುರ ಕ್ಷೇತ್ರದಲ್ಲಿ ರಕ್ತ ಚರಿತ್ರೆ ಚಾಕು ಚೂರಿ ತಲವಾರ್ಗಳಿಂದ ಚುನಾವಣೆ ಮಾಡುತ್ತಾರೆ ಈ ಬಾರಿ ಸುಮ್ಮನೆ ಕೂಡಲ್ಲ ನಾವು ಹೆದರಲ್ಲ ಖರ್ಗೆ ಕುಟುಂಬದ ವಿರುದ್ಧ ಮಣಿಕಂಠ ರಾಠೋಡ್ ಗುಡುಗು ಎರಡು ಸಾವಿರದ ಹದಿನೆಂಟರ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟ ಆಶ್ವಾಸನೆ ಉಳಿಸಿಕೊಂಡ ಬಿಜೆಪಿ ಚಿಕ್ಕಮಗಳೂರಿನ ವಿವಾದಿತ ದತ್ತಪೀಠಕ್ಕೆ ಹಿಂದೂ ಅರ್ಚಕರ ನೇಮಕ ಇಬ್ಬರು ಅರ್ಚಕರನ್ನ ನೇಮಿಸಿ ರಾಜ್ಯ ಸರ್ಕಾರ ಆದೇಶ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಇನ್ಮುಂದೆ ಮೆಟ್ರೋ ಸಂಚಾರ ಮತ್ತಷ್ಟು ಸುಲಭ ಮನೆ ಮಳಿಗೆ ಬರಲಿವೆ ಮೆಟ್ರೋ ಫೀಡರ್ ಬಸ್ಗಳು ವೈಟ್ ಫೀಲ್ಡ್ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಬಿಎಂಆರ್ಸಿಎಲ್ ಸರ್ವೆ ಮಂಗಳೂರು ಬಳಿಕ ಈಗ ಶಿವಮೊಗ್ಗದಲ್ಲಿ ವಿವಾದಾತ್ಮಕ ಗೋಡೆ ಬರಹ ನಿಷೇಧಿತ ಪಿಎಫ್ಐನ ಅಂಗಸಂಸ್ಥೆ ಸಿಎಫ್ಐ ಸೇರೋಕೆ ಕರೆ ಶಿರಾಳಕೊಪ್ಪ ಠಾಣೆಯಲ್ಲಿ ಸುಮೋಟೋ ಕೇಸ್ ಬೆಂಗಳೂರಲ್ಲಿ ಚಾಲಾಕಿ ಕಳ್ಳ ದಂಪತಿ ಅರೆಸ್ಟ್ ಬೀಗ ಮುರಿದು ಮನೆಗಳ್ಳತನ ವಾಹನ ಕಳುವು ಮಾಡ್ತಾ ಇದ್ದ ಜೋಡಿ ಜ್ಞಾನಭಾರತಿ ಠಾಣೆ ಪೊಲೀಸರಿಂದ ಕಳ್ಳ ಕಪಲ್ಸ್ ಅಂದರ್ ಹಾಸನ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಹಂಚಿಕೆ ಕಗ್ಗಂಟು ಟಿಕೆಟ್ಗಾಗಿ ಭವಾನಿ ರೇವಣ್ಣ ಸ್ವರೂಪ ಬಣಗಳಿಂದ ಹೆಚ್ಚಿದ ಒತ್ತಡ ಕುಮಾರಸ್ವಾಮಿ ಟೆನ್ಷನ್ ಕಡಿಮೆ ಮಾಡೋಕೆ ಜವಾಬ್ದಾರಿ ತೆಗೆದುಕೊಳ್ತೀನಿ ಎಂದ ಹೆಚ್ಡಿ ದೇವೇಗೌಡ ಪರಮೇಶ್ವರ್ ಕ್ಷೇತ್ರದಲ್ಲಿ ಗುಡುಗಿದ್ದಾಯ್ತು ಕೊರಟಗೆರೆಯಿಂದ ಪಾವಗಡ ಕ್ಷೇತ್ರದಲ್ಲಿ ಜೆಡಿಎಸ್ ಪಂಚರತ್ನ ಯಾತ್ರೆ ಅರಸೀಕೆರೆ ಗ್ರಾಮದಲ್ಲಿ ರಾತ್ರಿ ಹೆಚ್ಡಿಕೆ ವಾಸ್ತವ್ಯ ಸಮುದಾಯವಾರು ಮತಗಳ ಮೇಲೆ ಕಾಂಗ್ರೆಸ್ ಕಣ್ಣು ಅಹಿಂದ ಮತಗಳನ್ನ ಸೆಳೆಯೋಕೆ ಕೈ ರಣತಂತ್ರ ದಲಿತ ಹಿಂದುಳಿದ ಮುಸ್ಲಿಂ ಸಮಾವೇಶಗಳಿಗೆ ಪ್ಲಾನ್ ಏಪ್ರಿಲ್ 10ರಂದು ಸಿಎಂ ಎದುರು ಶಕ್ತಿ ಪ್ರದರ್ಶನ ಈಗ ಮತ್ತೊಂದು ಗೇಮ್ ಪ್ಲಾನ್ ಕೂಡ ಸಿದ್ಧ ಜನಾರ್ದನ ರೆಡ್ಡಿ ರಾಜಕೀಯ ರೀಎಂಟ್ರಿಗೆ ಬಿಎಸ್ವೈ ಸಹಕಾರದ ನಿರೀಕ್ಷೆಯಲ್ಲಿ ಗಣಿಧಣಿ
ಸಚಿವ ಜೊತೆ ಮತ್ತೊಬ್ಬ ರೌಡಿ ಶೀಟರ್ ಪ್ರತ್ಯಕ್ಷ ಬರೆಸ್ಟರ್ ಸುಧಾಕರ್ ಜೊತೆ ಕಾಣಿಸಿಕೊಂಡ ಜಗದೀಶ್ ಚೌಧರಿ 2023 ರ ಚುನಾವಣೆ ಹಿನ್ನೆಲೆ ಬಿಜೆಪಿಯಲ್ಲಿ ಮತ್ತೆ ಆಕ್ಟಿವ್ ಪಾರಿವಾಳ ಹಿಡಿಯೋ ಭರದಲ್ಲಿ ಹೈ ಟೆನ್ಷನ್ ತಂತಿ ತಗುಲಿ ದುರಂತ ಪ್ರಕರಣ ಗಾಯಾಳು ಬಾಲಕ ಸುಪ್ರೀ ಚಿಕಿತ್ಸೆ ಫಲಕಾರಿಯಾಗದೆ ಸಾವು ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬಸ್ಥರಿಗೆ ಮೃತದೇಹ ಹಸ್ತಾಂತರ ನಿಯಂತ್ರಣ ಕಳ್ಕೊಂಡ ಕಂಟೈನರ್ನಿಂದ ಜಗಿದ ಚಾಲಕ ಡ್ರೈವರ್ ಇಲ್ಲದೆ 1 ಕಿಲೋಮೀಟರ್ ಓಡಿದ ಕಂಟೈನರ್ ಜಾರ್ಖಂಡ್ನ ಲೋರ್ಡಗಾ ಜಿಲ್ಲೆಯಲ್ಲಿ ನಡೆದಂತ ಘಟನೆ ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಪೀಳೆ ಬ್ರೆಜಿಲ್ ಫುಟ್ಬಾಲ್ ಲೆಜೆಂಡ್ ಆರೋಗ್ಯ ಸ್ಥಿರ 24 ಗಂಟೆಗಳಲ್ಲಿ ಆರೋಗ್ಯ ಸ್ಥಿತಿ ಸುಧಾರಣೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ